ಕಾಸರಗೋಡು ಜಿಲ್ಲೆಯ ಕುಂಬಳೆ ಎಂದರೆ ಅದು ತೀರ್ಥಸ್ನಾನಕ್ಕೆ ಹೆಸರುವಾಸಿಯಾದ ಕ್ಷೇತ್ರಗಳು. ಕುಂಬಳೆಯ ಬಲಭಾಗದ ಅನಂತಪುರ ಕ್ಷೇತ್ರ ಕೆರೆಯ ನಡುವೆ ಇದ್ದು ನೋಡುಗರ ಕಣ್ಮಣ ಸೆಳೆಯುತ್ತದೆ. ಇಲ್ಲಿನ ಕೆರೆಯಲ್ಲಿರುವ ಬಬಿಯ ಎಂಬ ಮೊಸಳೆ ರಾಷ್ಟ್ರವ್ಯಾಪಿ ಸುದ್ದಿಯಾಗಿತ್ತು. ಎಡಭಾಗದಲ್ಲಿರುವ ಮುಜಂಗಾವು ಶ್ರೀ ಪಾರ್ಥಸಾರಥಿ ಕ್ಷೇತ್ರದ ಮುಂಭಾಗದ ಕೆರೆಯಲ್ಲಿ ಕಾವೇರಿ ಸಂಕ್ರಮಣದ ದಿನ ನಡೆಯುವ ತೀರ್ಥಸ್ನಾನಕ್ಕೆ ಊರು ಪರವೂರುಗಳಿಂದ ಸಾವಿರಗಟ್ಟಲೆ ಭಕ್ತಾದಿಗಳು ಆಗಮಿಸಿ ತೀರ್ಥಸ್ನಾನಗೈಯುವುದು ಪ್ರತೀತಿಯಾಗಿದೆ. ಕ್ಷೇತ್ರದ ಕೌಂಟರಿನಿಂದ ಹುರುಳಿ ಮತ್ತು ಬೆಳ್ತಿಗೆ ಅಕ್ಕಿ ಪಡೆದು ಅದನ್ನು ಕೆರೆಯ ಸುತ್ತ ಪ್ರದಕ್ಷಿಣೆ ಬಂದು ಜಲಚರಗಳಿಗೆ ಹಾಕಿದ ಮೇಲೆ ಸ್ನಾನ ಮಾಡಿ ಉಳಿಕೆ ಅಕ್ಕಿಯನ್ನು ದೇವಳದ ಮುಂಭಾಗದಲ್ಲಿ ಹಾಕುವ ಕ್ರಮ ಇಂದಿಗೂ ಚಾಲ್ತಿಯಲ್ಲಿದೆ. Thank you.
ಮುಜುಂಗಾವು ಕ್ಷೇತ್ರ ಮಾಯಿಪ್ಪಾಡಿ ಅರಸು ಮನೆತನದ ಆರಾಧ್ಯ ಕ್ಷೇತ್ರವಾಗಿತ್ತು. ಆಡಳಿತ ವ್ಯವಸ್ಥೆ ಅರಮನೆಯ ಪ್ರತಿನಿಧಿಯಿಂದಲೇ ನಡೆಯುತ್ತಿದೆ. ಈಗಿನ ಅರಸರು ಸುಮಾರು 96 ವರ್ಷ ಪ್ರಾಯದವರಾಗಿದ್ದು ಮಾಯಿಪ್ಪಾಡಿ ಅರಮನೆಯಲ್ಲಿದ್ದುಕೊಂಡು ನವರಾತ್ರಿ ವಿಶೇಷ ಪೂಜೆಗಳ ಬಳಿಕ ವಿಜಯದಶಮಿಯಂದು ಪ್ರಜೆಗಳಿಗೆ ಪ್ರಸಾದ ನೀಡುವ ಕ್ರಮ ನಡೆಸುತ್ತಿದ್ದಾರೆ. ಈ ಬಗ್ಗೆ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುತ್ತಿರುವ ನ್ಯಾಯವಾದಿ ರಾಜೇಂದ್ರ ಮಾಯಿಪ್ಪಾಡಿ ಹೇಳುವುದು ಹೀಗೆ. ಈಗ ಅರಸರು ಇದ್ದಾರೆ, ಅವರು ಇದ್ದಾರೆ, ತುಂಬ ಪ್ರಾಯ ಆಯಿತು, 96 ವರ್ಷ ಈಗ ಅವರಿಗೆ ವಯಸ್ಸು ನಡೀತಾ ಇರುವುದು. ಹಾಗಾಗಿ ಅವರಿಗೆ ಆಚೀಚೆ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗೆ ಅವರ ಪರವಾಗಿ ನಾನು ಇಲ್ಲಿ ಇದನ್ನೆಲ್ಲ ನಡೆಸ್ತಾ ಇದ್ದೇನೆ. ಸುಮಾರು 1000 ವರ್ಷಗಳ ಇತಿಹಾಸವಿರುವ ಮುಜುಂಗಾವು ಕ್ಷೇತ್ರದಲ್ಲಿ ಮೂಲದಲ್ಲಿ ಪಾರ್ಥಸಾರಥಿ ಅಂದರೆ ಭಗವಾನ್ ಶ್ರೀಕೃಷ್ಣನನ್ನು ಮಾತ್ರ ಆರಾಧಿಸಲಾಗುತ್ತಿತ್ತು. ನಂತರ ಪ್ರತಿಷ್ಠೆಗೊಂಡಿರುವ ಗಣಪತಿ ದೇವರನ್ನು ಇದೀಗ ನೈಋತ್ಯ ಭಾಗದಲ್ಲಿ ಪ್ರತ್ಯೇಕ ಆರೂಢದಲ್ಲಿ ಸ್ಥಾಪಿಸಬೇಕು. ದೇವಸ್ಥಾನದ ಒಳಭಾಗದಲ್ಲಿ ತಪ್ಪಾಗಿ ಪ್ರತಿಷ್ಠಾಪಿಸಲಾದ ವನಶಾಸ್ತಾರ ದೇವರನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ವನ ಮಾದರಿಯ ರಚನೆಯ ಮಧ್ಯೆ ಸ್ಥಾಪಿಸಬೇಕು, ಇಲ್ಲವಾದರೆ ಕ್ಷೇತ್ರದ ಜೀರ್ಣೋದ್ಧಾರ ಅಸಾಧ್ಯ ಎಂದು ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬಂದಿದೆ ಎಂದು ಅದ್ಧೂರಿಗಳು ತಿಳಿಸುತ್ತಾರೆ. ಕ್ಷೇತ್ರದ ಕೆರೆ ಅತ್ಯಂತ ಪವಿತ್ರವಾಗಿದ್ದು ಇಲ್ಲಿನ ಕೆರೆಯಲ್ಲಿ ತೀರ್ಥಸ್ನಾನ ಕೈಯುವವರಿಗೆ ಕೆಡು, ಆಣಿ ಅಥವಾ ಚರ್ಮವ್ಯಾಧಿ ಸಂಪೂರ್ಣವಾಗಿ ಉಪಶಮನವಾದ ಸಾವಿರಾರು ಉದಾಹರಣೆಗಳಿರುವುದರಿಂದ ಆರೋಗ್ಯದಾಯಕ ಪ್ರತಿಫಲ ನೀಡುವ ಈ ಕೆರೆಯನ್ನು ಒಂದು ಧರ್ಮಕ್ಕೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿದು ಬಂದಿದ್ದು, ಕ್ಷೇತ್ರದ ನಿಯಮವನ್ನು ಪಾಲಿಸುವ ಧರ್ಮಶ್ರದ್ಧೆ ಇರುವ ಯಾವ ಧರ್ಮೀಯರೂ ಕೂಡ ತೀರ್ಥಸ್ನಾನ ಮಾಡಬಹುದಾಗಿದೆ ಎನ್ನುತ್ತಾರೆ ರಾಜೇಂದ್ರ ಮಾಯಿಪ್ಪಾಡಿ. ಉದ್ದೇಶ ಎರಡೂ ಇರ್ಬೋದು, ಯಾಕಂತೇಳಿದ್ರೆ ಆ ಇದರಲ್ಲಿ ಸರೋವರದಲ್ಲಿ ಸಾಕಷ್ಟು ಜಲಚರಗಳುಂಟು, ಸಾಕಷ್ಟು. ಹಾಗಿರುವಾಗ ಈ ಚರ್ಮ ರೋಗಕ್ಕೆ ಆ ಅಕ್ಕಿ ಹುರುಳಿ ಹಿಡ್ಕೊಂಡು ಸ್ನಾನ ಮಾಡಿ ಅದನ್ನು ಆ ಕೆರೆಗೆ ಹಾಕಿ ಸುತ್ತು ಬಂದು ಇಲ್ಲಿ ದೇವರಿಗೆ ಸಹ ಉಳಿದದನ್ನು ಹಾಕಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಚರ್ಮ ರೋಗ ವಾಸಿ ಆಗ್ತದೆ ಅಂತ ನಾವು ಹೇಳುವುದು ಕೇಳಿದ್ದು ಮಾತ್ರ ಅಲ್ಲ, ಇಲ್ಲಿ ಅನುಭವಿಸಿದವರು ಅದನ್ನು ನಮಗೆ ಹೇಳಿದ್ದು ಅದು ಸಾಕ್ಷ್ಯ. ಇದಕ್ಕೆ ಈಗಲೂ ಎಲ್ಲೆಲ್ಲೆಲ್ಲಿಂದ ಬರ್ತಾರೆ, ಮತ್ತು ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಧರ್ಮದವರು. ಅದು ವಿಶೇಷ, ತುಂಬ ವಿಶೇಷ ಅಂದರೆ ವಿಶೇಷ. ಯಾರಿಗೂ ಇಲ್ಲಿ ತೀರ್ಥಸ್ನಾನ ಮಾಡಬಾರ್ದು ಹೇಳುವಂಥ ಇದಿಲ್ಲ, ನಿಬಂಧನೆ ಇಲ್ಲ. ಅನ್ಯ ಧರ್ಮದವರಿಗೂ ನಂಬಿ ಬಂದವರಿಗೆ ಕೆಲವು ನಿಯಮ ಪಾಲನೆ ಉಂಟು. ಅವರು ಮಧುಮಾಂಸ ತಿನ್ನಬಾರ್ದು ಅಂತ ತಿಂದಿರಬಾರ್ದು ಅಂಥದ್ದೆಲ್ಲ ನಿಯಮ ಉಂಟಲ್ಲದೆ ಬೇರೇನು ದೊಡ್ಡ ಕಠಿಣ ನಿಯಮಗಳೇನೇ ಇಲ್ಲ. ಅವರಿಗೆ ಸಾಗೆ ತೀರ್ಥಸ್ನಾನ ಮಾಡಿ ಅವರು ಆ ಅಕ್ಕಿ ಹುರುಳಿ ಇಟ್ಕೊಂಡು ತೀರ್ಥಸ್ನಾನ ಮಾಡಬೇಕು, ಮತ್ತು ಅವರು ಪ್ರಸಾದ ತಗೊಳ್ಳೇಬೇಕು ಅಂತ ಅನ್ಯ ಧರ್ಮೀಯರು ಹಾಗೇನು ನಿಬಂಧನೆಯೂ ಇಲ್ಲ. ಎಲ್ಲ ತುಂಬ ನಂಬಿಕೊಂಡು ಬಂದು ತುಂಬ ಜನ ಇಲ್ಲಿ ತೀರ್ಥಸ್ನಾನ ಮಾಡ್ತಾರೆ ಅನ್ಯ ಧರ್ಮೀಯರು. ಅರಸರು ಬೇಕಲ ಸಮೀಪವು ಕೋಟೆ ಹೊಂದಿದ್ದರು. ಹೈದರಾಲಿಯ ದಾಳಿಯಿಂದ ಕಂಗಾಲಾದ ಅರಸರು ಮಾಯಿಪ್ಪಾಡಿಯಲ್ಲಿ ನೆಲೆ ನಿಂತರು. ಮುಸ್ಲಿಂ ದಾಳಿಕೋರರಿಂದ ಪ್ರಜೆಗಳನ್ನು ಅರಮನೆಯನ್ನು ರಕ್ಷಿಸಲು ಸುಗ ಬ್ರಿಟಿಷರಲ್ಲಿ ಒಪ್ಪಂದ ಮಾಡಿ 1/4 ಆದಾಯದಲ್ಲಿ ಅರಮನೆ ನಡೆಸುವ ಸ್ಥಿತಿ ತಲುಪಿತ್ತು ಎನ್ನಲಾಗುತ್ತಿದ್ದು, ಇದೇ ವೇಳೆ ಅಂದಿನ ಶೈಲಿಯ ಅರಸೊತ್ತಿಗೆ ಕೂಡ ನಿಂತು ಹೋಯಿತು ಎಂದು ಈಗಿನವರ ಅಭಿಪ್ರಾಯವಾಗಿದೆ. ಈ ಕಾರಣಕ್ಕಾಗಿ ಸೀತಾಂಗೋಳಿ ಹಾಗೂ ಮುಜುಂಗಾವು ಪರಿಸರದಲ್ಲಿ ಬ್ರಿಟಿಷರು ಬಳಸುತ್ತಿದ್ದ ಫಿರಂಗಿಗಳು, ಗುಹೆಗಳು ಕಾಣಸಿಗುತ್ತದೆ ಎನ್ನುತ್ತಾರೆ ರಾಜೇಂದ್ರ ಮಾಯಿಪ್ಪಾಡಿ. ಈ ಕ್ಷೇತ್ರ ಆಗುವ ಮೊದಲಿದ್ದಂಥ ಸರೋವರ, ತೀರ್ಥ ಸರೋವರ ಅದು, ಅಲ್ಲಿ ಅದರ ದಂಡೆಯಲ್ಲಿ ಕೂತು ಸ್ವಾಮಿಗಳು ಇದು ಇಲ್ಲಿ ತಪಸ್ಸು ಮಾಡಿ ದೇವರನ್ನು ಸಾಕ್ಷಾತ್ಕಾರ ಮಾಡಿದಂತ ನಮಗೆ ಅಷ್ಟಮಂಗಲದಲ್ಲಿಯೂ ತಿಳಿದು ಬಂದ ವಿಚಾರ. ಮುಚುಕುಂದ ಮಹರ್ಷಿಗಳು ಅಂತ ಹೇಳೋದು ಕೇಳಿದ್ದೇವೆ. ಮುಚುಕುಂದ ಮಹರ್ಷಿಯಿಂದಾಗಿ ಮುಜುಂಗಾವು, ಹೌದು, ಅವರು ಅಲ್ಲಿ ಆ ಅದರಲ್ಲಿ ಸರೋವರದ ದಡದಲ್ಲಿ ಇದು ತಪಸ್ಸು ಮಾಡಿ ಪಾರ್ಥಸಾರಥಿಯನ್ನು ಸಾಕ್ಷಾತ್ಕಾರ ಮಾಡಿದ್ದು. ಹಾಗಾಗಿ ತೀರ್ಥ ಸರೋವರ ಮೊದಲು ಇದರಿಂದಲೂ ಹಿಂದಿದ್ದು. ನೀರು ಇರ್ತದೆ, ಆದರೆ ಕಡೆ ಕಡೆಗೆ ಅವು ಕಡಿಮೆ ಆಗ್ತದೆ. ಅಂದರೆ ನೀರಿನ ಹೊರ ಹರಿವನ್ನು ನಾವು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ, ನಿಲ್ಲಿಸಬಾರ್ದು ಅಂತಲೂ ಹೇಳಿದ್ದಾರೆ. ಅದು ಹೇಳಿದ್ದು ಅಷ್ಟಮಂಗಲದಲ್ಲಿ, ಯಾಕೆಂದರೆ ಅಲ್ಲಿ ಒಂದು ನಾಗ ಯಕ್ಷಿಯ ಸಂಚಾರ ಉಂಟು ಅಂತ, ಹಾಗಾಗಿ ಅಡ್ಡ ಕಟ್ಟಬಾರ್ದು ಅಂತ. ಅಡ್ಡ ಕಟ್ಟದಿದ್ದರೆ ನಮಗೆ ನೀರು ಉಳಿಸಲಿಕ್ಕೆ ಕಷ್ಟ ಆಗ್ತದೆ. ಅಡ್ಡ ಕಟ್ಟಿದರೆ ಎಷ್ಟು ಪ್ರಯತ್ನ ಮಾಡಿ ಕಟ್ಟಿದರೂ ತನ್ನಿಂದಾನೇ ಅದು ಎಲ್ಲಿಯೋ ಒಂದು ಕಡೆಯಿಂದ ಆ ಕಟ್ಟ ಸಡಿಲಾಗಿ ನೀರು ಹೋಗ್ತದೆ. ಇಂಥ ಸ್ಥಿತಿಯಲ್ಲಿ ಉಂಟೀಗ. ಅಂತೂ ಕಡೆಗೆ ಆಗುವಾಗ ನೀರು ಕಡಿಮೆ ಆಗ್ತದೆ, ಆದರೆ ತೀರ್ಥಸ್ನಾನ ಮಾಡುವಷ್ಟು ನೀರು ಇರ್ತದೆ. ಇದೀಗ ಮುಜುಂಗಾವು ಕ್ಷೇತ್ರದ ಜೀರ್ಣೋದ್ಧಾರ ಅನಿವಾರ್ಯವಾಗಿದೆ.
ಆದರೆ ಮಾಯಿಪ್ಪಾಡಿಯ ದೇವಿ ಸನ್ನಿಧಿಯೊಂದರ ಪುನರ್ರಚನೆಯಾಗದೆ ಅದು ಸಾಧ್ಯವೇ ಇಲ್ಲ ಎಂದು ಪ್ರಶ್ನಾಚಿಂತಕರ ಅಂಬೋಣವಾಗಿದೆ. ಒಟ್ಟಾರೆಯಾಗಿ ಬಹಳಷ್ಟು ಕಾರಣಿಕದ ಮುಜುಂಗಾವು ಕ್ಷೇತ್ರ ಈಗಿನ ಅರಸರ ಕಾಲದಲ್ಲಿಯೇ ಪುನರುಜ್ಜೀವನ ಪಡೆಯುವಂತಾಗಲಿ ಎಂಬುದೇ ಭಕ್ತಾದಿಗಳ ಆರೈಕೆಯಾಗಿದೆ.